ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಪೌರ ಕಾರ್ಮಿಕರ ವೇತನದ ಹೆಸರಲ್ಲಿ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಗುಳು ಮಾಡಿದ್ದನ್ನು ಪತ್ತೆ ಮಾಡಿದ ತುಮಕೂರು ನಗರಪಾಲಿಕೆ ಮೇಯರ್ ರವಿಕುಮಾರ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ತುಮಕೂರು ನಗರದಲ್ಲಿ ಕಸ ಸಂಗ್ರಹಿಸುವ ನೂರಾರು ವಾಹನ ಚಾಲಕರುಗಳು ಮತ್ತು ಪೌರಕಾರ್ಮಿಕರ ಪೆರೇಡ್ ನಡೆಸಿ ಕೆಲಸಕ್ಕೆ ಬಾರದ ಪೌರಕಾರ್ಮಿಕರಿಗೂ ಹಾಜರಾತಿ ತೋರಿಸುವ ಮೂಲಕ ಲಕ್ಷಾಂತರ ರೂಪಾಯಿ ಬಿಲ್ ಮಾಡುತ್ತಿರುವ ಗುತ್ತಿಗೆದಾರರನ್ನು ಪಾಲಿಕೆ ಮೇಯರ್ ಮತ್ತು ಆಯುಕ್ತರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಸಾರ್ವಜನಿಕರ ದೂರಿನ ಮೇರೆಗೆ ಪಾಲಿಕೆ ಮೇಯರ್ ರವಿಕುಮಾರ್, ಆಯುಕ್ತ ಮಂಜುನಾಥ ಸ್ವಾಮಿರವರ ಸೂಚನೆಯ ಮೇರೆಗೆ ತುಮಕೂರಿನ ಹೈಸ್ಕೂಲ್ ಮೈದಾನದ ಗುತ್ತಿಗೆದಾರ ಸೇರಿದಂತೆ ಕಸ ಸಂಗ್ರಹಿಸುವ ಟ್ರ್ಯಾಕ್ಟರ್, ಆಟೋ, ಟಿಪ್ಪರ್ಗಳ ಸಮೇತ 585 ವಾಹನಗಳ ಚಾಲಕರು, ಸಹಾಯಕರು ಹಾಗೂ ಪೌರಕಾರ್ಮಿಕರು ಆಗಮಿಸಿದ್ದರು. ತುಮಕೂರು ನಗರದಲ್ಲಿ ಸಂಗ್ರಹಿಸಲಾಗುವ ಕಸವನ್ನು ಅಜ್ಜಗೊಂಡನಹಳ್ಳಿ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸಾಗಿಸಲು ಬೆಂಗಳೂರಿನ ರಾಜೇಶ್ ಎಂಬುವರಿಗೆ ಗುತ್ತಿಗೆ ನೀಡಲಾಗಿತ್ತು. ಪ್ರತಿ ವಾಹನ ಚಾಲಕರಿಗೆ ಪಾಲಿಕೆಯಿಂದ ತಿಂಗಳಿಗೆ 14,000 ರೂಪಾಯಿ ನೀಡಲಾಗುತ್ತಿದೆ. ನಗರದಲ್ಲಿ ಪ್ರತಿನಿತ್ಯ 12 ಟ್ರ್ಯಾಕ್ಟರ್, 76 ಆಟೋ ಟಿಪ್ಪರ್ಗಳಲ್ಲಿ 585 ಕಾರ್ಮಿಕರು ಕಸ ಸಂಗ್ರಹಿಸಿ ಅಜ್ಜಗೊಂಡನಹಳ್ಳಿ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಕಸ ಸುರಿಯಬೇಕಿತ್ತು. ಆದರೆ ಕಳೆದ ಒಂದು ವಾರದಿಂದ ಈ ಪ್ರಕ್ರಿಯೆ ನಡೆಯದೆ ಸಂಗ್ರಹಿಸಲಾದ ಕಸವನ್ನು ರಾಷ್ಟೀಯ ಹೆದ್ದಾರಿ ಇಕ್ಕೆಲಗಳಲ್ಲಿ ಬೇಕಾಬಿಟ್ಟಿ ಸುರಿಯುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದಿತ್ತು. ಈ ದೂರನ್ನು ಆಧರಿಸಿ ಮೇಯರ್ ರವಿಕುಮಾರ್ ಮತ್ತು ಆಯುಕ್ತ ಮಂಜುನಾಥ ಸ್ವಾಮಿರವರು ಗುತ್ತಿಗೆದಾರ ರಾಜೇಶ್ನನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಕಾರ್ಮಿಕರು ಕೆಲಸಕ್ಕೆ ಬರದಿದ್ದರೂ ಹಾಜರಾತಿ ತೋರಿಸಿ ಬಿಲ್ ಪಡೆಯುತ್ತಿರುವ ಬಗ್ಗೆ ಹಿಗ್ಗಾಮುಗ್ಗ ಛಿಡಿಸಿದರು. ಟ್ರ್ಯಾಕ್ಟರ್ ಟಿಪ್ಪರ್ಗಳ ವಾಹನಗಳ ಸ್ಥಿತಿ ಸರಿಯಿಲ್ಲ, ಯಾವುದೇ ಆಟೋ ಟಿಪ್ಪರ್ಗಳಿಗೆ ನಂಬರ್ ಇಲ್ಲ, ಇಂತಹ ವಾಹನಗಳು ಕಸ ಸಂಗ್ರಹಿಸುವ ಸಂದರ್ಭದಲ್ಲಿ ಅನಾಹುತ ಆದರೆ ಯಾರ ಹೊಣೆ ಎಂದು ಗುತ್ತಿಗೆದಾರರನ್ನು ಪ್ರಶ್ನಿಸಿದರು. ಇದಕ್ಕೆ ಗುತ್ತಿಗೆದಾರ ಉತ್ತರಿಸಲಾಗದೆ ತಡಬಡಾಯಿಸಿದಾಗ ಇವರ ಗುತ್ತಿಗೆ ಪದ್ಧತಿ ಆರ್ಡರನ್ನು ರದ್ದುಗೊಳಿಸಲು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದೆಂದು ಮೇಯರ್ ತಿಳಿಸಿದರು. ಪೌರ ಕಾರ್ಮಿಕರಿಗೆ, ವಾಹನಗಳ ಚಾಲಕರಿಗೆ ಅನಾಹುತ ಸಂಭವಿಸಿದರೆ ಅವರ ಯೋಗಕ್ಷೇಮ ನೋಡದೆ ನಿರ್ಲಕ್ಷ್ಯ ಮಾಡುತ್ತಿರುವ ಬಗ್ಗೆ ಗುತ್ತಿಗೆದಾರರನ್ನು ಪ್ರಶ್ನಿಸಿದರು. ಕಸ ಸಂಗ್ರಹ ಮಾಡುವ ಪ್ರತಿ ಆಟೋ ಚಾಲಕರಿಂದಲೂ 1,000 ರೂಪಾಯಿ ವಸೂಲಿ ಮಾಡುತ್ತಿದ್ದ ವ್ಯಕ್ತಿಯನ್ನು ಮೇಯರ್ ಪತ್ತೆ ಹಚ್ಚಿ ಎಲ್ಲರ ಮುಂದೆ ಪ್ರಶ್ನಿಸಿದಾಗ ಹಣ ತೆಗೆದುಕೊಳ್ಳುತ್ತಿದ್ದಾಗಿ ಒಪ್ಪಿಕೊಂಡ ವ್ಯಕ್ತಿಯನ್ನು ಸ್ಥಳದಲ್ಲೇ ವಜಾಗೊಳಿಸಿದರು. ಇನ್ನು ಮುಂದೆ ಪ್ರತಿನಿತ್ಯ ಹಾಜರಾತಿ ತೆಗೆದುಕೊಂಡು ಕಾಲಕಾಲಕ್ಕೆ ಮಾಹಿತಿ ನೀಡುವಂತೆ ಆರೋಗ್ಯ ನಿರೀಕ್ಷಕ ಸತ್ಯಮೇಲೂರ್ ಅವರಿಗೆ ಆಯುಕ್ತರು ಆದೇಶಿಸಿದರು. ಒಂದನೇ ತಾರೀಕಿಂದ ಅಟೆಂಡೆನ್ಸ್ ನೋಡ್ರಿ ನೀನು ಸೂಪರ್ವೈಸರ್ ಅಟೆಂಡೆನ್ಸ್ ತಗೊಳ್ಳೋದು ನೀನ ಅವರ ಅಟೆಂಡೆನ್ಸ್ ತಗೊಳ್ಳೋದು ನೀನ ಅವರ ನೀನೇ ಮಾಡಿಕೊಂಡಿರ್ಬೇಕು. ನೀನು ಕಾರ್ಪೊರೇಷನ್ ಸಂಬಳ ಅಂತಾರ ಇಲ್ಲ ಇಲ್ಲ ಅವ್ರ ಹತ್ರ ನೀನ್ ಕೊಡ್ತಲ್ಲ ಸಂಬಳ ತಿಂಗ್ಸ್ ಬೇಡ್ರಿ ನೀನ್ ಸಂಬಳ ಕೊಡ್ತಾ ಇಲ್ಲ ಅವ್ರು ನಮ್ ಕೆಳಗಡೆ ಕೆಲಸ ಮಾಡ್ತಾರೆ. ಇವ್ರು ಏನೇ ಮಾಡಿದ್ರು ಅದ್ರ ಮೇಲೆ ನಮ್ಮವರು ಮೇಲ್ವಿಚಾರಣೆ ಮಾಡ್ಲೇಬೇಕು. ಅಟೆಂಡೆನ್ಸ್ ತಗೊಳ್ಳೋದು ಯಾರು ಆಮೇಲೆ ಅಟೆಂಡೆನ್ಸ್ ಈಗ ನೋಡಪ್ಪ ಇದನ್ನ ರೀರೈಟ್ ಮಾಡ್ಬೋದು. ಈಗ ನಾನು ಹೇಳ್ತಾ ಇಲ್ವಾ ಇಲ್ಲಿ ನೀವು ತಗೊಂಡಿದ್ದಕ್ಕೆ ಏನು ಒಂದೇ ಒಂದ್ ನಿಮಿಷ ಒಂದ್ ಫುಲ್ ಹೇಳ್ತೀನಿ. ನಾನು ಇಲ್ಲಿ 10 ಜನ ತಕ್ಕೊಡ್ತೀನಿ. ಈ ಬುಕ್ ಯಾರು ತಕೋಗೋದು? ಇವ್ರ ತಕ್ಕೆ, ಇವರೇ ಕಾಂಟ್ರಾಕ್ಟ್. 13 ಜನ ಬರ್ಕಂತಾರೆ. ಯಾರು ಕೇಳೋದು? ಯಾರು ಎಲ್ ಥಿಂಗ್ಸ್ ಬೇಡ್ರೋ ತಗೋಬೇಕು ಸರ್. ಎಲ್ ಥಿಂಗ್ಸ್ ಬೇಡ್ರೆ ಕೆಲಸ ಅಟೆಂಡೆನ್ಸ್ ತಗೊಳ್ಳೋದು ಇವ್ರದಲ್ಲ. ಬುಕ್ ಯಾಕ್ರಿ ಕೊಡ್ಬೇಕು? ಇದು ನಾನೊಂದು ಹೇಳ್ಬಿಡ್ತೀನಿ. ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಅವ್ರು ಹೆಲ್ತ್ ಇನ್ಸ್ಪೆಕ್ಟರ್ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರ ಹತ್ರ ಇರುತ್ತಿದ್ದು 12:30 ಒಂದ್ ಗಂಟೆ ಹಂಗೆ ಮತ್ತೆ ವಾರ್ಡ್ ಅಲ್ಲಿ ವಿಸಿಟ್ ಮಾಡ್ತಾರೆ. ಯಾರು ಏನು ಕೊಡ್ಬೇಕು ನಿನ್ಗೆ? ನಾವ್ ನಿಂಗೆ ಏನು ಕೊಡ್ಬೇಕು ಅಷ್ಟೇ. ನಾ ಪೂರ್ತಿ ಹೇಳ್ಬಿಡ್ತೀನಿ ಕೇಳ್ರಿ. 12:30 ಮತ್ತೆ ವಾರ್ಡ್ ಹೋಯ್ತೇನೆ ಸೂಪರ್ವೈಸರ್. ಅಲ್ಲಿ ಏನಾನ ಲೇಬರ್ಸ್ ಇಲ್ಲ ಅಂದ್ರೆ ಅದು ಆಬ್ಸೆಂಟ್ ಆಗ್ಬಿಟ್ಟು. ಹಾ, ಒಂದ್ ನಿಮಿಷ ನಿಮ್ಗೆ ನಾವ ಸಂಬಳ ಕೊಡ್ತಾರೋ ಯಾರು ಕಾರ್ಪೊರೇಷನ್ ಅಲ್ಲಿ? ನಾವ್ ಇವ್ ಅಟೆಂಡೆನ್ಸ್ ನೋಡ್ಕೊಂಡ್ ಕೊಡ್ಬೇಕ್ರಿ. ನಮ್ ಕಮಿಷನ್ ಗೊತ್ತಿಲ್ಲ ಅಂತ ಹೇಳೋದಲ್ಲ ಸರ್. ಇವ್ ಅಟೆಂಡೆನ್ಸ್ ಬುಕ್ ತಗೊಂಡು ಇವ್ ಅಟೆಂಡೆನ್ಸ್ ಅಲ್ಲಿ ಎಷ್ಟು ಜನ ಇರ್ತಾರ ಅದನ್ನ ಕೊಡ್ರಿ. 528 ಜನ ಡೈಲಿ ಬಂದ್ರೆ ಸೈನ್ ಹಾಕೊಡ್ರಿ. ಇನ್ನು ಮುಂದೆ ಆಗಾಗ್ಗೆ ಪೆರೇಡು ನಡೆಸುವ ಮೂಲಕ ಸಮಸ್ಯೆ ಆಗದಂತೆ ಎಚ್ಚರಿಕೆ ವಹಿಸುವುದಾಗಿ ಮೇಯರ್ ಹೇಳಿದರು. ಸ್ಥಾಯಿ ಸಮಿತಿಯ ಅಧ್ಯಕ್ಷ ಟಿಎಚ್ ವಾಸುದೇವ್, ಪಾಲಿಕೆ ಸದಸ್ಯ ಲೋಕೇಶ್ ಸೇರಿದಂತೆ ಪಾಲಿಕೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ರಾಜಕೀಯ ಲಾಭಕ್ಕಾಗಿ ಸರ್ಕಾರ ಮಹಾತ್ಮರ ಜಯಂತಿ ಮಾಡುತ್ತಿಲ್ಲ ಎಂದು ಕೊರಟಗೆರೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ.
ಕನಕದಾಸರು ತಮ್ಮ ಅರ್ಥಪೂರ್ಣ ಕೀರ್ತನೆಗಳಿಂದಲೇ ದಾಸ ಸಾಹಿತ್ಯದ ಮೂಲಕ ಸಮಾಜದ ಅಂಕುಡೊಂಕುಗಳನ್ನ ತಿದ್ದಿರುವ ದಾಸಶ್ರೇಷ್ಠ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಬಣ್ಣಿಸಿದ್ರು. ಕೊರಟಗೆರೆಯಲ್ಲಿ ತಾಲೂಕು ಆಡಳಿತ, ತಾಲೂಕು ಕುರುಬರ ಸಂಘ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಏರ್ಪಡಿಸಲಾಗಿದ್ದ ಸಂತಶ್ರೇಷ್ಠ ಕನಕದಾಸರ 530ನೇ ಜಯಂತಿ ಉದ್ಘಾಟಿಸಿ ಪರಮೇಶ್ವರ್ ಅವರು ಮಾತನಾಡಿದ್ರು. ಕನಕದಾಸರಿಗೆ ದೇವಾಲಯ ಪ್ರವೇಶ ನಿರಾಕರಿಸಿದ ಹಿನ್ನೆಲೆಯಲ್ಲಿ ತಮ್ಮ ಕೀರ್ತನೆಯಿಂದ ಹಿಮ್ಮುಖವಾಗಿ ದರ್ಶನ ಪಡೆದ ಕನಕದಾಸರು ಭಕ್ತಿಯ ಪರಾಕಾಷ್ಠೆಯ ಪ್ರತೀಕ ಎಂದು ಹೇಳಿದರು. ಕನಕದಾಸರು ಜನಮನದಲ್ಲಿ ಇಂದಿಗೂ ಜನಜನಿತವಾಗಿದ್ದು ಸಮಾಜದ ಅಸ್ತಿತ್ವ ಇರುವವರಿಗೂ ಅದರ ವಾತ್ಸಲ್ಯ ಉಳ್ಳದಾಗಿದ್ದು ಇಂತಹ ಕನಕದಾಸರು ಸಮಾಜದ ಎಲ್ಲಾ ವರ್ಗದವರಿಗೂ ಆದರ್ಶ ಎಂದರು. ಆ ಜಮೀನನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡೋದು ಬೇಡ. ಯಾರು ಶಿಕ್ಷಣಕ್ಕೆ ವಿದ್ಯಾಭ್ಯಾಸಕ್ಕೆ ಅವಶ್ಯಕತೆ ಇದೆ ಆ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂತ ರೀತಿಯಲ್ಲಿ ಹಾಸ್ಟೆಲ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಸಹಾಯ ಆಗ್ತಕ್ಕಂತ ರೀತಿಯಲ್ಲಿ ಮಾಡಿದ್ರೆ ಒಳ್ಳೇದಾಗ್ತದೆ. ಪರಿವರ್ತನೆಯಾಗಿ ಸಾಹಿತ್ಯ ರಚನೆ ಮಾಡಿ ಇಡೀ ಜಗತ್ತಿಗೆ ವಿಶ್ವಕ್ಕೆ ಒಳ್ಳೆಯದನ್ನೇ ಸಾರಿ ಹೇಳಿ ಹೋಗಿದ್ದಾರೆ. ಆದರೆ ನಾವೆಲ್ಲರೂ ಕೂಡ ಅವರು ಹಾಕಿಕೊಟ್ಟಂತ ದಾರಿಯನ್ನ ಅನುಸರಿಸಬೇಕಾದಂತ ಅಗತ್ಯ ಮತ್ತು ಅವಶ್ಯಕತೆ ಇವತ್ತು ಇದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅವರ ಆದರ್ಶವನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡೋಣ ಅಂತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಸಂಸದ ಎಸ್ಪಿ ಮುದ್ದಹನುಮೇಗೌಡ ಕನಕದಾಸರ ಭಾವಚಿತ್ರ ಅನಾವರಣ ಮಾಡಿ ಮಾತನಾಡಿ, ಕನಕದಾಸರು ಅಂದಿನ ಸಮಾಜ ವ್ಯವಸ್ಥೆಯಲ್ಲಿ ಅನುಭವಿಸಿದ ನೋವುಗಳೇ ಅವರ ಕೀರ್ತನೆ ಹಾಗೂ ಪದಗಳಲ್ಲಿ ಸಂಗೀತವಾಗಿ ಹರಿದಿದೆ ಎಂದು ಹೇಳಿದರು. ಜಾತಿ ವ್ಯವಸ್ಥೆಯನ್ನ ವಿರೋಧಿಸಿದಂತೆ ಕನಕದಾಸರು ಜನರಲ್ಲಿ ತಮ್ಮ ಕೀರ್ತನೆಗಳ ಮೂಲಕ ಆಧ್ಯಾತ್ಮಿಕ, ಸಾಮಾಜಿಕ ಹಾಗೂ ವೈಚಾರಿಕ ಜ್ಞಾನವನ್ನ ಬತ್ತಿದ್ದಾರೆ ಎಂದರು. ಶಾಸಕ ಸುಧಾಕರ್ ಲಾಲ್ ಮಾತನಾಡಿ, ಕನ್ನಡ ನಟನೆ ಸಾಂಸ್ಕೃತಿಕ ಪರಂಪರೆಯಲ್ಲಿ ಅಚ್ಚುಳಿಯದೆ ಚಾಪು ಮೂಡಿಸಿರುವ ಕನಕದಾಸರೆಂದು ಬಣ್ಣಿಸಿದರು. ರಾಜ್ಯ ತೆಂಗುನಾರು ಅಭಿವೃದ್ದಿ ನಿಗಮದ ಅಧ್ಯಕ್ಷ ಜಿ ವೆಂಕಟಾಚಲಯ್ಯ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್, ತಾಲೂಕು ಪಂಚಾಯತ್ ಅಧ್ಯಕ್ಷ ಕೆಂಪರಾಮಯ್ಯ, ಉಪಾಧ್ಯಕ್ಷೆ ನರಸಮ್ಮ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಬರ್ಜೀಸ್ ಮುಫ್ತಿಯಾರ್, ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಮೈಲಾರಪ್ಪ ಪಾಲ್ಗೊಂಡಿದ್ದರು. ಕುಣಿಗಲ್ನಲ್ಲಿ ತಾಲೂಕು ಆಡಳಿತ ಅದ್ದೂರಿಯಾಗಿ ಕನಕ ಜಯಂತಿ ಆಚರಿಸಿ ಕನಕದಾಸ ಶ್ರೇಷ್ಠರ ಸ್ಮರಣೆ ಏರ್ಪಡಿಸಿತ್ತು. ಹಲವು ಮಹನೀಯರ ಜಯಂತಿ ಹೆಸರಿನಲ್ಲಿ ರಜೆ ನೀಡುವ ಬದಲು ಎಲ್ಲಾ ಮಹನೀಯರ ಜಯಂತಿಯನ್ನ ಎಲ್ಲಾ ವರ್ಗದ ಜನರೊಂದಿಗೆ ವರ್ಷದಲ್ಲಿ ಒಂದು ಅಥವಾ ಎರಡು ದಿನ ಆಚರಣೆ ಮಾಡುವ ನಿಟ್ಟನಲ್ಲಿ ಸರ್ಕಾರ, ಜಿಲ್ಲಾಡಳಿತ ಚಿಂತನೆ ನಡೆಸಬೇಕಿದೆ ಎಂದು ಶಾಸಕ ಡಿ ನಾಗರಾಜಯ್ಯ ತಿಳಿಸಿದರು. ಕುಡಿಗಲ್ನ ಕಂದಾಯ ಭವನದಲ್ಲಿ ತಾಲೂಕು ಕುರುಬರ ಸಂಘದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂತಶ್ರೇಷ್ಠ ಕನಕದಾಸರ ಜಯಂತಿ ಉದ್ಘಾಟಿಸಿ ಮಾತನಾಡಿ, 14ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ತೊಡಕು ಹಾಕಲು ಕನಕದಾಸರು ಶ್ರಮಿಸಿದ್ರು. ಇಂದಿನ ಕೆಟ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಜಾತಿ ಆಧಾರದ ಮೇಲೆ ಮತ ಓಲೈಸಲು ವೇದಿಕೆ ಮೇಲೆ ಒಂದು ಹೇಳಿ ನಂತರ ಕೃತಿಯಲ್ಲಿ ಇನ್ನೊಂದು ಮಾಡುತ್ತಿರುವುದು ಯಾವುದೇ ರಾಜಕೀಯ ಪಕ್ಷಗಳಿಗೆ ಶೋಭೆ ತರುವುದಿಲ್ಲ ಎಂದರು. ತಹಸೀಲ್ದಾರ್ ಎಸ್ ನಾಗರಾಜ್ ಮಾತನಾಡಿ, 14ನೇ ಶತಮಾನದಲ್ಲಿದ್ದ ಜಾತಿ ವ್ಯವಸ್ಥೆ ತೊಡೆದುಹಾಕಲು ಕನಕದಾಸರು ಶ್ರಮಿಸಿದ್ರು. 5 ಶತಮಾನ ಕಳೆದರೂ ಅವರ ಸ್ಮರಣೆ ಮಾಡುತ್ತಿರುವುದು ಅವರು ನೀಡಿದ ಉದಾತ್ತ ಚಿಂತನೆ ಮತ್ತು ಮಾನವ ಕುಲದ ಉದ್ದಾರಕ್ಕೆ ನೀಡಿದ ಹಲವು ಕೀರ್ತನೆಗಳೇ ಸಾಕ್ಷಿಯಾಗಿವೆ ಎಂದರು. ಶಿಕ್ಷಕ ಶ್ರೀನಿವಾಸ್ ಕನಕದಾಸರ ಬಗ್ಗೆ ಉಪನ್ಯಾಸ ನೀಡಿದರು. ಕುರುಬ ಸಂಘದ ತಾಲೂಕು ಅಧ್ಯಕ್ಷ ದೊಡ್ಡಯ್ಯ, ಗೌರವಾಧ್ಯಕ್ಷ ಮುನಿರಾಜ್, ಪ್ರಮುಖರಾದ ಹೊನ್ನೇಗೌಡ, ವರದರಾಜ್, ಕೃಷ್ಣಪ್ಪ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೃಷ್ಣಪ್ಪ, ತಾಲೂಕು ಪಂಚಾಯಿತಿ ಇಒ ನಾರಾಯಣಸ್ವಾಮಿ, ಬಿಇಒ ಸೋಮಶೇಖರ್ ಇತರರು ಇದ್ದರು. ಮಧುಗಿರಿಯಲ್ಲಿ ತಾಲೂಕು ಆಡಳಿತದಿಂದ ಅದ್ದೂರಿಯಾಗಿ ಕನಕ ದಿನಾಚರಣೆ ಆಚರಿಸಲಾಯಿತು. ನನಗೆ ಜಾತಿ ಹಣಬಲವಿಲ್ಲ, ಆದರೆ ನನಗೆ ಜನರ ಬಲವಿತ್ತು. ಸಿಕ್ಕ ರಾಜಕೀಯ ಅಧಿಕಾರವನ್ನ ಸ್ವಾರ್ಥಕ್ಕೆ ಬಳಸದೆ ಬಡವರ ಶೋಷಿತರ ಏಳಿಗೆಗೆ ಮಾತ್ರ ಬಳಸಿದ್ದೇನೆ ಎಂದು ಶಾಸಕ ಕೆಎನ್ ರಾಜಣ್ಣ ಹೇಳಿದರು. ಮಧುಗಿರಿಯಲ್ಲಿ ತಾಲೂಕು ಆಡಳಿತ, ತಾಲೂಕು ಕುರುಬ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ದಾಸಶ್ರೇಷ್ಠ ಕವಿ ಕನಕದಾಸರ ಜಯಂತಿಯನ್ನ ಉದ್ಘಾಟಿಸಿ ಮಾತನಾಡಿದರು. ಜನರ ಒಳಿತಿಗಾಗಿ ಕೆಲಸ ಮಾಡಿದಾಗ ಮಾತ್ರ ಜನರ ನೆನಪಿನಲ್ಲಿ ಉಳಿಯಲು ಸಾಧ್ಯ ಎಂದು ಹೇಳಿ, ಮಹನೀಯರ ಜಯಂತಿಯನ್ನ ಎಲ್ಲಾ ಸಮುದಾಯದವರು ಸೇರಿ ಆಚರಿಸಿದಾಗ ಮಾತ್ರ ಜಯಂತಿಗಳಿಗೆ ಅರ್ಥ ಬರುತ್ತದೆ ಎಂದರು.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಘಟಿತ ಸಮುದಾಯಗಳ ಬೆಂಬಲ ಇರುವುದರಿಂದ ಹಲವಾರು ಜನಪರ ಯೋಜನೆಗಳನ್ನು ಜಾರಿಗೊಳಿಸಿ ಎಲ್ಲಾ ಸಮುದಾಯಗಳ ಬಡವರ ವಿಶ್ವಾಸ ಗಳಿಸಿದ್ದಾರೆಂದರು. ಆ ಜಯಂತಿ ಆಚರಣೆಯನ್ನು ಆ ಸಮುದಾಯದವರೇ ಆಚರಣೆ ಮಾಡತಕ್ಕಂಥ ಪದ್ಧತಿ ಸರಿಯಾದಂತ ಆ ಮಹನೀಯರಿಗಳ ಜಯಂತಿಯನ್ನು ಎಲ್ಲ ಸಮುದಾಯದವರು ಸೇರಿ ಆಚರಣೆ ಮಾಡಿದಾಗ ಮಾತ್ರ ಆ ಮಹನೀಯರ ಆದರ್ಶನವನ್ನ ಮತ್ತೆ ನಾವು ನೆನಪಿಸ್ಕೊಳ್ತಕ್ಕಂಥದ್ದು ಮತ್ತೆ ಏನು ಆ ಮಹನೀಯರು ತೋರಿಸಿರ್ತಕ್ಕಂಥ ದಾರಿ ಏನಿದೆ ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನ ಮಾಡಲಿಕ್ಕೆ ಹೊಸ ಪೀಳಿಗೆಗೆ ಹೆಚ್ಚು ಸಹಕಾರಿ ಆಗುತ್ತೆ ಅಂತಕ್ಕಂಥದ್ದು ನಾನು ಬಹಳಷ್ಟು ಸಭೆಗಳಲ್ಲಿ ಹೇಳಿದ್ದೆ. ಹಾಗೆ ಇಲ್ಲಿಯೂ ಕೂಡ ನಾನು ಹೇಳ್ತಾ ಇದ್ದೇನೆ ಇವರಿಗೆಲ್ಲರೂ ಅಲ್ಲಿ ಪ್ರತಿ ಹೋದಶ ಮಾಡಿದ್ದ ಮನೆ ಮನೆ ಹಬ್ಬದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಇದ್ರು ಮತ್ತೆ ಹೆಚ್ಚು ಚೆನ್ನಾಗಿ ಇಂತಹೆಲ್ಲ ಕೂತಿದ್ದೀವಿ. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ದಿನೇಶ್ ಅಮೀನ್ ಮಠು, ಉಪವಿಭಾಗಾಧಿಕಾರಿ ಡಾಕ್ಟರ್ ವೆಂಕಟೇಶಯ್ಯ, ತಹಸೀಲ್ದಾರ್ ಶ್ರೀನಿವಾಸ್, ತುಮುಲ್ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಎಂದಿರಾ ದೇನಾ ನಾಯಕ್, ಕನಕ ಕುರುಬ ಸಂಘದ ಅಧ್ಯಕ್ಷ ಲಿಂಗಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕುಣಿಗಲ್ ತಾಲೂಕು ಕಗ್ಗೆರೆ ಕ್ಷೇತ್ರದಲ್ಲಿ ಸಹಸ್ರ ದೀಪೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ನೀಡುವುದಾಗಿ ಶಾಸಕ ಡಿ ನಾಗರಾಜಯ್ಯ ಹೇಳಿದರು. ನನ್ನ ಅವಧಿಯಲ್ಲಿ ಕಗ್ಗೆರೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಾಗಿದೆ. ದೇವಾಲಯ ಆಡಳಿತ ಮಂಡಳಿಯವರು ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವ ನಿಟ್ಟನಲ್ಲಿ ಪೂರಕ ಕ್ರಮ ಕೈಗೊಳ್ಳಬೇಕೆಂದು ಶಾಸಕ ಡಿ ನಾಗರಾಜಯ್ಯ ತಿಳಿಸಿದರು. ಕುಣಿಗಲ್ ತಾಲೂಕಿನ ಕೆಗ್ಗೆರೆ ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಏಕಾದಶ ಸಹಸ್ರ ದೀಪೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಯಡಿಯೂರು ಕ್ಷೇತ್ರದಲ್ಲಿ ಕಾರ್ತಿಕ ಅಮಾವಾಸ್ಯೆಯಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ 1986 ತಾವು ಶಾಸಕರಾಗಿದ್ದ ಅವಧಿಯಲ್ಲಿ ಚಾಲನೆ ನೀಡಲಾಗಿತ್ತು. ಕಳೆದ 10 ಹಿಂದೆ ಕಗ್ಗೆರೆ ಕ್ಷೇತ್ರದಲ್ಲಿ ಕಾರ್ತಿಕ ಪೌರ್ಣಮಿ ಪ್ರಯುಕ್ತ ಸಹಸ್ರ ದೀಪೋತ್ಸವಕ್ಕೆ ಚಾಲನೆ ನೀಡಿತ್ತು. ಮೊದಲ ವರ್ಷ ಬಂದ ಹಾಗೆ ಜನ ಬರುತ್ತಿಲ್ಲ, ಇದು ಕಳವಳದ ವಿಚಾರ ಎಂದರು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷೇತ್ರಕ್ಕೆ ಬರುವ ನಿಟ್ಟಿನಲ್ಲಿ ದೇವಾಲಯ ಆಡಳಿತ ಸಮಿತಿ ಪೂರಕ ಕ್ರಮ ಕೈಗೊಳ್ಳಬೇಕು. ಕೇವಲ ನೆಪ ಮಾತ್ರಕ್ಕೆ ಆಚರಣೆ ಮಾಡುವುದರಿಂದ ಪ್ರಯೋಜನ ಇಲ್ಲ. ಕ್ಷೇತ್ರದಲ್ಲಿನ ಆದಾಯ ವೃದ್ಧಿಗೆ ಪರೋಕ್ಷವಾಗಿ ಇಂತಹ ಕಾರ್ಯಕ್ರಮ ಸಹಕಾರಿಯಾಗಿದೆ. ಯಡೆಯೂರು ದೇವಾಲಯ ಆಡಳಿತಕ್ಕೆ ಈ ಕ್ಷೇತ್ರ ಒಳಪಟ್ಟಿದ್ದಾದರೂ ಆದಾಯ ಖಾತೆ ಪ್ರತ್ಯೇಕವಾಗಿ ನಿರ್ವಹಣೆ ಮಾಡುತ್ತಿರುವುದರಿಂದ ಕ್ಷೇತ್ರದ ಸಿಬ್ಬಂದಿಗಳಿಗೂ ಸಂಬಳ ನೀಡದ ಸ್ಥಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಒಂದೇ ಖಾತೆ ನಿರ್ವಹಣೆ ಮಾಡಿ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದರು. ಅವತ್ತಿದ್ದಂತ ಆರ್ಥಿಕ ಪರಿಸ್ಥಿತಿನಲ್ಲಿ ಏನು ಕಗ್ಗೆರೆ ಯಡಿಯೂರು ದೇವಸ್ಥಾನದ ಗೋಪುರನ ನಾವು ಮಾಡಿರುವ ಮುಂಭಾಗದಲ್ಲಿ ಆ ರೀತಿಯಲ್ಲಿ ಮಾಡ್ತಕ್ಕಂತ ಮಾಡುವಂತ ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ಒಂದು ಸುಂದರವಾದಂತ ಒಂದು ಚಿಕ್ಕದಾದಂತ ಒಂದು ಗೋಪುರ ಇಲ್ಲಿ ಮಾಡುವಂತ ಆಯ್ತು. ಕಳೆದ ಸಾಲಿನಲ್ಲಿ ನಾನು ಶಾಸಕನಾಗಿದ್ದಾಗ ಅತಿ ಹೆಚ್ಚಿನ ಒತ್ತನ್ನ ಇಲ್ಲಿ ಕೊಡೋದಕ್ಕೆ ನಿಮ್ಮ ದೇವಸ್ಥಾನದ ಹಿಂಭಾಗದಲ್ಲಿರ್ತಕ್ಕಂಥ ಏನು ಒಂದು ಫಾರೆಸ್ಟ್ ಇಲಾಖೆಯಿಂದ ಒಂದು ಗಾರ್ಡನ್ ಅನ್ನು ಡೆವಲಪ್ ಮಾಡಿದ್ದೀವೋ ಅದನ್ನು ಸಹ ನೀವು ನೋಡಿರ್ತಕ್ಕಂಥದ್ದು. ಈ ಸಾಲ ನಾನು ಶಾಸಕ ಆದ ಮೇಲೆ ಕಗ್ಗೆರೆಯಿಂದ ತಿಮ್ಮೇಗೌಡ ಪಾಳ್ಯ ಮೂರ್ತೂರು ಮಾರ್ಗ ಹೋಗ್ತಾ ಇರತಕ್ಕಂಥ ಈ ನಾಗಿನ ನದಿಗೆ ಅಡ್ಡಲಾಗಿ ಒಂದು 1.5 ಕೋಟಿ ರೂಪಾಯಿನಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಆ ಸೇತುವೆ ಕೆಲಸ ನಡೀತಾ ಇರತಕ್ಕಂಥದ್ದು ನಿಮ್ಮ ಗಮನದಲ್ಲಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಗೌಡಿಗೆರೆ ಹೋಗ್ತಾ ಇರತಕ್ಕಂಥ ಏನೊಂದು ರಸ್ತೆ ಇದೆ, ಆ ಗೌಡಿಗೆರೆಗೆ ಇದೇ ನಾಗಿನಿ ಅದಕ್ಕೆ ಒಂದು ಪಿಕಪ್ ಮತ್ತೆ ಒಂದು ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಅಂತ ಹೇಳಿ 2 ಕೋಟಿ ರೂಪಾಯಿಗಳ ಹಣ ಮುಂದೆ ಮಾಡುವ ಮುಖಾಂತರ ಕಾರ್ಯಕ್ರಮದ ಅಂಗವಾಗಿ ಮುತ್ತಿನ ಪಲ್ಲಕ್ಕಿ ಉತ್ಸವ ಹಮ್ಮಿಕೊಳ್ಳಲಾಗಿತ್ತು. ಸಮಿತಿ ಅಧ್ಯಕ್ಷ ದೇವಿ ಶೆಟ್ಟರ್, ಸದಸ್ಯರಾದ ಗಾಯತ್ರಿ ರಾಜು, ಎಸ್ಆರ್ ಚಿಕ್ಕಣ್ಣ, ವಿವೇಕ್, ಗೋವಿಂದರಾಜು, ಪಂಡಿತ್ ಸುಭಾಷ್ ಚಂದ್ರ, ಶಿವಾನಂದ್ ಇತರರು ಇದ್ದರು. ಗುಬ್ಬಿಯಲ್ಲಿ ಕನಕ ಜಯಂತಿ ಆಚರಣೆಯಾಯಿತು. ಕನಕರ ಆದರ್ಶಗಳು ಎಲ್ಲ ಸಮುದಾಯಕ್ಕೆ ಮಾದರಿ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದರು. ಶೋಷಣೆಯ ವಿರುದ್ಧ ದನಿ ಎತ್ತಿದ ಕನಕದಾಸರ ತತ್ವದರ್ಶ ಎಲ್ಲ ಸಮುದಾಯಕ್ಕೂ ಮೇಲ್ಪಂಕ್ತಿಯಾಗಬೇಕು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಮಾಜದ ಹಾಗೂ ಹೋಗುಗಳ ಅರಿವು ಇರಬೇಕು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು.
ಗುಬ್ಬಿಯಲ್ಲಿ ಆಯೋಜಿಸಿದ ಕನಕದಾಸರ 530ನೇ ಜಯಂತಿ ಕಾರ್ಯಕ್ರಮದಲ್ಲಿ ಸಾಧನೆಗೈದ ಗಣ್ಯರಿಗೆ ಸನ್ಮಾನಿಸಿ ಮಾತನಾಡಿದ ಅವರು, ಸಮಾಜ ಪರಿವರ್ತನೆ ಮಾಡುವ ಜನರಲ್ಲಿ ಒಡುಕು ಮೂಡಿಸುವ ಮುಂದೆಯೇ ಸಾಕಷ್ಟು ಜನರಿದ್ದಾರೆ. ಈ ನಡುವೆ ಸಮಾಜ ಸ್ವಸ್ಥ್ಯ ಕಾಪಾಡುವ ನಿಟ್ಟನಲ್ಲಿ ಪ್ರಜ್ಞಾವಂತರ ಮಾರ್ಗದರ್ಶನ ಹಾಗೂ ವಿದ್ಯಾವಂತ ಈ ಸಮಾಜದ ಮುಖಂಡರು ಗ್ರಾಮೀಣ ಪ್ರದೇಶಗಳ ಅರಿವಿಲ್ಲದ ಜನರಿಗೆ ಅರಿವು ಮೂಡಿಸಿ ಶೈಕ್ಷಣಿಕವಾಗಿ ಪ್ರಬಲಗೊಂಡಾಗ ಈ ಸಮಾಜವನ್ನು ಗುರುತಿಸುವಂತಾಗುತ್ತದೆ ಎಂದರು. ದಾಸಶ್ರೇಷ್ಠರಾದ ಕನಕದಾಸರು ತಮ್ಮ ಕೀರ್ತನೆ ಮೂಲಕ ಸಾಮಾಜಿಕ ಬದಲಾವಣೆ ತಂದರು. ಜಾತಿ ಸಮಾನತೆ ವರ್ಗ ವರ್ಣ ಭೇದದ ವಿರುದ್ಧ ಹೋರಾಟವನ್ನೇ ಮಾಡಿದ ನಿದರ್ಶನಿಕರಾಗಿ ಮಾನವೀಯತೆಯಲ್ಲಿ ದೈವತ್ವ ಮೂಡಿಸಿದರು ಎಂದ ಅವರು, ಮೇಲುಕೀಳು ಎಂಬ ಭೇದವನ್ನ ತೊಡೆಯಲು ಜೀವನ ಪೂರ್ತಿ ಶ್ರಮಿಸಿ ತಮ್ಮ ಕಾಯಕದಿಂದ ಸಮಾಜದಲ್ಲಿ ಕೀಳರಿಮೆಯಿಂದ ಕಾಣುವಂತಹ ಮೇಲ್ವರ್ಗ ಸಮಾಜದ ಸಮುದಾಯವೂ ಸಹ ಕುರುಬ ಜನಾಂಗವನ್ನ ಗುರುತಿಸುವಂತಾದಾಗ ಮಹರ್ಷಿಗಳ ದಾರ್ಶನಿಕರ ಕನಸು ಈಡೇರುತ್ತದೆ ಎಂದರು. ಅಂದು ಅವರು ಶೋಷಣೆಗೆ ಒಳಗಾಗಿದ್ದಂತ ವ್ಯಕ್ತಿ ಮುಂದಿನ ಪೀಳಿಗೆಗಳಿಗೆ ಶೋಷಣೆ ರಹಿತವಾಗಿರ್ತಕ್ಕಂಥ ಸಮಾಜವನ್ನು ಯಾವ ರೀತಿ ಕಟ್ಟಬೇಕು ಅಂತಕ್ಕಂಥದ್ರ ಬಗ್ಗೆ ತಮ್ಮ ಕೀರ್ತನೆಗಳ ಮುಖೇನ ಅವರು ಸಮಾಜವನ್ನು ತಿಂತಕ್ಕಂತ ಸಮಾಜವನ್ನ ಶೋಷಣೆಯಿಂದ ಹೊರಗೆ ತರತಕ್ಕಂತಹ ಕೆಲಸವನ್ನ ತಮ್ಮ ಕೀರ್ತನೆ ಮುಖೇನ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಪ್ರಸ್ತುತ ಎಲ್ಲರೂ ಕೂಡ ಒಪ್ತಕ್ಕಂತ ಮತ್ತು ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ತಕ್ಕಂಥ ಕೆಲಸಗಳನ್ನ ಇವತ್ತು ಕೂಡ ನಾವು ಮಾಡ್ತಾ ಹೋಗಿದ್ವಿ. ನೀವು ನೋಡಿದಿರಾ, ಯಾರ್ಯಾರು ಮಹನೀಯರು ಈ ಸಮಾಜಕ್ಕೆ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥವ್ರು, ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿರ್ತಕ್ಕಂಥದ್ದು, ಸಂವಿಧಾನವನ್ನು ರಚಿಸಿದಕ್ಕಿಂತ ಮೊದಲು ಡಾಕ್ಟರ್ ಅಂಬೇಡ್ಕರ್ ಅವರು ಆ ಮಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ ಅವರು ಕೂಡ ಅನೇಕ ಶೋಷಣೆಗಳನ್ನ ಒಳಗಾಗಿರ್ತಕ್ಕಂಥ ವ್ಯಕ್ತಿ ತಾವಾಗಿದ್ರಿಂದ ಈ ಶೋಷಣೆಯಿಂದ ಹೊರತರನ್ನು ಬಂದು ಸಮಾಜಕ್ಕೆ ತಮಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯರನ್ನ ಸನ್ಮಾನಿಸಲಾಯಿತು. ವೇದಿಕೆ ಕಾರ್ಯಕ್ರಮಕ್ಕೆ ಮುನ್ನ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದಿಂದ ಕನಕದಾಸರ ಭಾವಚಿತ್ರವನ್ನ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು. ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಿ ರಾಮಾಂಜನೇಯ, ಜಿಹೆಚ್ ಜಗನ್ನಾಥ್, ಹೆಚ್ಡಿ ಕೃಷ್ಣಪ್ಪ, ಕೆ ಯಶೋದಮ್ಮ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ, ಉಪಾಧ್ಯಕ್ಷೆ ಮಮತಾ, ಸದಸ್ಯ ಕರೆತಿಮ್ಮಯ್ಯ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮ, ಸದಸ್ಯೆ ಕೃಷ್ಣವೇಣಿ, ಎಪಿಎಂಸಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್, ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ, ಬಿಜೆಪಿ ಮುಖಂಡ ಜಿಎನ್ ಬೆಟ್ಟಸ್ವಾಮಿ, ತಹಸೀಲ್ದಾರ್ ಜಿವಿ ಮೋಹನ್ ಕುಮಾರ್, ತಾಲೂಕು ಪಂಚಾಯಿತಿ ಇಒ ಶಿವಪ್ರಕಾಶ್, ತಾಲೂಕು ಕುರುಬರ ಸಂಘದ ಗೌರವ ಅಧ್ಯಕ್ಷ ಹೆಚ್ಡಿ ರಂಗಸ್ವಾಮಿ, ಅಧ್ಯಕ್ಷ ಎಸ್ ರಂಗನಾಥ್, ಪ್ರಧಾನ ಕಾರ್ಯದರ್ಶಿ ಕೆ ನಿಂಗರಾಜು, ನಿರ್ದೇಶಕರಾದ ಕೆಂಪಯ್ಯ, ಸಿದ್ದೇಗೌಡ, ನಿಂಬೆಕಟ್ಟೆ ಜಯಣ್ಣ, ವೀರೇಂದ್ರ ಇತರರು ಇದ್ದರು. ಶಾಸಕ ಕೆ ಷಡಕ್ಷರಿ ಅವರು ತಿಪಟೂರು ತಾಲೂಕಿನ ವಿವಿಧ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ತಿಪಟೂರು ತಾಲೂಕಿನ ವಿವಿಧ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಕೆ ಷಡಕ್ಷರಿ ಗುದ್ದಲಿ ಪೂಜೆ ನೆರವೇರಿಸಿದರು. ಕೆಂಪಣ್ಣ ಕಟ್ಟೆ ಬಳಿ ನೊಣವಿನಕೆರೆ, ಗುಂಗುರುಮಳೆ ರಸ್ತೆ, ಮಂಡ್ಯ ಹಡಗಲಿ ರಸ್ತೆ, ಬಿದಿರೆಗುಡಿ, ಹುಳಿಯಾರು ರಸ್ತೆಗೆ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು. ಸಿದ್ದಾಪುರ ಗ್ರಾಮದಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದ ಚೆಕ್ಡ್ಯಾಂ, ರಾಟೇನಹಳ್ಳಿ ಬಳಿ ರಸ್ತೆ ಸಂರಕ್ಷಿತ ಕಾಮಗಾರಿ ಹಾಗೂ ಸೇತುವೆ ಕಾಮಗಾರಿಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕ ಕೆ ಷಡಾಕ್ಷರಿ, ತಾಲೂಕಿನ ಹಳ್ಳಿಗಳ ರಸ್ತೆಗಳನ್ನು ಸಂಚಾರ ಯೋಗ್ಯವಾಗಿ ಅಭಿವೃದ್ಧಿಪಡಿಸಲು ಆದ್ಯತೆ ನೀಡಲಾಗುತ್ತದೆ. ಕೆಲ ಮಿತಿಯೊಳಗೆ ಗುಣಮಟ್ಟದ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎಸ್ ಸುರೇಶ್, ಉಪಾಧ್ಯಕ್ಷ ಶಂಕರ, ಸ್ಥಾಯಿ ಸಮಿತಿ ಅಧ್ಯಕ್ಷ ರವಿಕುಮಾರ್, ಸಿರಸ್ತಿ ಗುಂಗುರುಮಳೆ ಶಶಿಧರ್, ಸಿದ್ದಾಪುರ ಸುರೇಶ್, ಎಂಬಿ ಪರಮಶಿವಯ್ಯ, ನಗರಸಭೆ ಅಧ್ಯಕ್ಷ ಟಿಎನ್ ಪ್ರಕಾಶ್, ಉಪಾಧ್ಯಕ್ಷೆ ಜಹಿರಾ ಜಬೀನ್ ಹಾಜರಿದ್ದರು. ನೆಲಮಂಗಲದಲ್ಲಿ ತಾಲೂಕು ಆಡಳಿತದಿಂದ ಅದ್ದೂರಿಯಾಗಿ ಕನಕ ಜಯಂತಿಯನ್ನು ಆಚರಿಸಲಾಯಿತು. ನೆಲಮಂಗಲ ಪಟ್ಟಣದಲ್ಲಿ ತಾಲೂಕು ಆಡಳಿತದಿಂದ ಸಂತಶ್ರೇಷ್ಠ ಕನಕದಾಸರ ಜಯಂತಿ ಆಚರಿಸಲಾಯಿತು. ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಹಸೀಲ್ದಾರ್ ರಮೇಶ್ ಹಾಗೂ ಕುರುಬ ಸಮಾಜದ ಮುಖಂಡರು ಸೇರಿಕೊಂಡು ಕನಕದಾಸರ ಭಾವಚಿತ್ರಕ್ಕೆ ಫಲಪುಷ್ಪ ಅರ್ಪಿಸಿ ಪೂಜೆ ನೆರವೇರಿಸುವ ಮೂಲಕ ಜಯಂತಿ ಆಚರಿಸಿದರು.
ಬಳಿಕ ಕನಕದಾಸರ ಭಾವಚಿತ್ರ ಹೊತ್ತು ಬೆಳ್ಳಿ ರಥದ ಮೂಲಕ ಡೊಳ್ಳು ಕುಣಿತ, ಕರಡಿ ಕುಣಿತ, ನಂದಿಕೋಲು ಕುಣಿತ, ಜಾನಪದ ನೃತ್ಯದೊಂದಿಗೆ ಹತ್ತಾರು ಮಹಿಳೆಯರು ಪೂರ್ಣ ಕುಂಭ ಹೊತ್ತು ತಾಲೂಕು ಕಚೇರಿಯಿಂದ ಪಟ್ಟಣದ ಪರ್ವತಪ್ಪ ಲೇಔಟ್ನಲ್ಲಿರುವ ಕನಕ ಭವನದವರೆಗೆ ಮೆರವಣಿಗೆ ನಡೆಸಲಾಯಿತು. ಇನ್ನು ಮೆರವಣಿಗೆಯುದ್ದಕ್ಕೂ ಡೊಳ್ಳು ಕುಣಿತ, ಕರಡಿ ಕುಣಿತ ಸಾರ್ವಜನಿಕರನ್ನ ಆಕರ್ಷಿಸಿತು. ಡೊಳ್ಳುನಾದ ಹಲಗೇತಾಳಕ್ಕೆ ಸ್ಥಳೀಯ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಕುರುಬ ಸಮಾಜದ ಮುಖಂಡರೊಂದಿಗೆ ಭರ್ಜರಿ ಸ್ಟೆಪ್ ಹಾಕಿ ಸಂಭ್ರಮಿಸಿದ್ರು. ನಂತರ ಮಾತನಾಡಿದ ಶಾಸಕರು, ಕನಕದಾಸರು ನಾಡಿಗೆ ನೀಡಿದ ಕೊಡುಗೆ ಅಪಾರ. ಅವರ ಆದರ್ಶ ಪಾಲಿಸುವ ಮೂಲಕ ಉತ್ತಮ ಬದುಕು ರೂಪಿಸಿಕೊಳ್ಳಬೇಕು ಎಂದರು. ಸರ್ಕಾರಿ ನೌಕರಿಯಲ್ಲಿದ್ದೀವಿ, ಆ ಸರ್ಕಾರಿ ನೌಕರಿಯಲ್ಲಿ ಇರತಕ್ಕಂತ ಕಷ್ಟ ಕಾರ್ಪಣ್ಯಗಳು ಸರ್ಕಾರಿ ನೌಕರಿ ಮಾತ್ರ ಇರುತ್ತೆ. ಹಾಗಾಗಿ ಇವನ್ನೆಲ್ಲ ಹೋಗಲಾಡಿಸಬೇಕು ಅಂತಂದ್ರೆ ಸಮುದಾಯ ಎದ್ದು ನಿಂತ್ಕೊಳ್ಬೇಕು, ಸಮುದಾಯ ಸಂಸ್ಕೃತಿನ ಕಲಿಬೇಕು, ಸಮುದಾಯ ಸಂಸ್ಕಾರವನ್ನು ಕಲಿಬೇಕು, ಸಮುದಾಯ ಪ್ರತಿಯೊಂದನ್ನ ಹಿಂದಿನಲ್ಲಿ ಇರ್ತಕ್ಕಂತಹ ಈ ದಾಸಶ್ರೇಷ್ಠರು ಇರ್ತಕ್ಕಂತಹ ಅಂಬೇಡ್ಕರ್ ಅವರಂತಹ ಬಸವಣ್ಣನವರಂತಹ ಕೀರ್ತನೆಗಳನ್ನ ಕೃತಿಗಳನ್ನ ಕಾವ್ಯಗಳನ್ನ ಓದಿ ನಾವೆಲ್ಲರೂ ಕೂಡ ಬುದ್ಧಿವಂತರಾಗಬೇಕು, ವಿದ್ಯಾವಂತರಾಗಬೇಕು. ಆಗ ಪ್ರತಿಯೊಂದು ಸಮುದಾಯದಲ್ಲೂ ಕೂಡ ನಮಗೆ ಒಂದು ಮಾನ್ಯತೆ ಸಿಗುತ್ತೆ ಅಂತಕ್ಕಂಥ ಮಂತನೆ ಹೇಳೋದಕ್ಕೆ ನಾನು ಬಯಸುತ್ತೇನೆ. ಗುಬ್ಬಿ ತಾಲೂಕು ಚೇಳೂರಿನ ಸಂಗಮೇಶ್ವರ ದೇವಸ್ಥಾನದಲ್ಲಿ ವೈಭವದ ಲಕ್ಷ ದೀಪೋತ್ಸವ ಏರ್ಪಡಿಸಲಾಗಿತ್ತು. ಗುಬ್ಬಿ ತಾಲೂಕು ಚೇಳೂರಿನ ಸಂಗಮೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ಅದ್ದೂರಿಯಾಗಿ ಲಕ್ಷ ದೀಪೋತ್ಸವ ಏರ್ಪಡಿಸಲಾಗಿತ್ತು. ಇದರ ಪ್ರಯುಕ್ತ ದೇವಸ್ಥಾನದ ಕಳಸ ಪ್ರತಿಷ್ಠಾಪನೆ, ವಿವಿಧ ಹೋಮ ಹವನ ಹಮ್ಮಿಕೊಳ್ಳಲಾಗಿತ್ತು. ನಂತರ ನಡೆದ ಸಾರ್ವಜನಿಕರ ಸಮಾರಂಭದಲ್ಲಿ ಮಾತನಾಡಿದ ಸಿದ್ದರಬೆಟ್ಟ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ದೀಪ ಎಂಬುವುದು ಜ್ಞಾನ, ಶಾಂತಿಯ ಸಂಕೇತ. ದೀಪ ಉರಿಯುವಂತೆ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಟುಕೊಳ್ಳಬೇಕು ಎಂದರು. ದೀಪ ಬೆಳಗುವ ಮೂಲಕ ಜ್ಞಾನ ಸೌಹಾರ್ದತೆಯನ್ನ ಹಚ್ಚಬೇಕು, ಕೆಟ್ಟದ್ದನ್ನ ತೆಗೆದುಹಾಕಿ ಉತ್ತಮವಾದದ್ದನ್ನ ಅಳವಡಿಸಿಕೊಳ್ಳಬೇಕು ಎಂದು ಸ್ವಾಮೀಜಿ ಹೇಳಿದರು. ತವಡೆಹಳ್ಳಿ ಮಠದ ಗೋಸಲ ಚನ್ನಬಸವೇಶ್ವರ ಸ್ವಾಮೀಜಿ ಸಮಾರಂಭದ ಸಾನ್ನಿಧ್ಯ ವಹಿಸಿದರು. ಈ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಫಾರೆಸ್ಟ್ ಗಾರ್ಡ್ ಚಿಕ್ಕರಂಗಯ್ಯ, ಪ್ರಗತಿಪರ ಕೃಷಿಕ ಪರಮೇಶ್ವರ್, ಮಿಯಾಸಾಬ್ ಮತ್ತಿತರನ್ನ ಸನ್ಮಾನಿಸಲಾಯಿತು. ಬಿಜೆಪಿ ಮುಖಂಡ ಜಿಎಸ್ ಬೆಟ್ಟಸ್ವಾಮಿ, ಬಾಲಾಜಿ ಟ್ರಸ್ಟ್ನ ಡಾ ಕೆ ಕುಮಾರ್, ಜಿಲ್ಲಾ ಪಂಚಾಯಿತಿ ಸದಸ್ಯ ಭಾರತಿ ಹಿತ್ತೇಳೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾರದಮ್ಮ ಹಾಗೂ ದೇವಸ್ಥಾನ ಸಮಿತಿ ಮುಂತಾದವರು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ತಿಪಟೂರಿನಲ್ಲಿ ಕನಕ ಜಯಂತಿ ವೈಭವದಿಂದ ನೆರವೇರಿತು. ಕನಕರ ಭಾವಚಿತ್ರದ ಆಕರ್ಷಕ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕನಕದಾಸರು ಕೇವಲ ಕುರುಬ ಜನಾಂಗಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇವರು ಕರ್ನಾಟಕದ ಆಸ್ತಿ ಎಂದು ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಮಹಲಿಂಗಪ್ಪ ತಿಳಿಸಿದರು. ತಿಪಟೂರಿನ ಬಯಲು ರಂಗಮಂದಿರದಲ್ಲಿ ನಡೆದ ದಾಸಶ್ರೇಷ್ಠ ಕನಕದಾಸರ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನ ಹೆಸರುವಾಸಿಯಾಗಿದ್ದೇ ಕನಕದಾಸರಿಂದ. ಇಂತಹ ಮಹಾನ್ ಚೇತನದ ಒಂದು ಭಾವಚಿತ್ರವನ್ನು ಉಡುಪಿಯಲ್ಲಿ ಹಾಕದೇ ಇರುವುದು ಇಲ್ಲಿರುವ ಜಾತಿ ವ್ಯವಸ್ಥೆಯನ್ನ ಎತ್ತಿ ತೋರಿಸುತ್ತದೆ ಎಂದರು. ಅವರಂತ ನಾಲ್ಕು ಸಮಾಜದ ಪೈಕಿ ನಮ್ಮ ಜಾತಿ ಮೇಲಿದ್ದು ಹಿಂದುಳಿದ ವರ್ಗಗಳಲ್ಲಿ ಮೊದಲ ಸ್ಥಾನ ಹೊಂದಿದೆ. ಉಪಜಾತಿ ಇಲ್ಲದ ಏಕೈಕ ಜಾತಿ ಕುರುಬ ಜಾತಿಯದ್ದು ಎಂಬುದು ಹೆಮ್ಮೆಯ ವಿಚಾರ. ತಿಪಟೂರಿನಲ್ಲಿ ಯಾವುದಾದರೂ ಒಂದು ಸರ್ಕಲ್ಗೆ ಕನಕದಾಸರ ಹೆಸರಿಡಬೇಕು ಎಂದು ಒತ್ತಾಯಿಸಿದರು. ಶಾಸಕ ಕೆ ಷಡಾಕ್ಷರಿ ಮಾತನಾಡಿ, ಕನಕರ ಚಿಂತನೆ ವಿಚಾರಧಾರಿಗಳನ್ನ ಸಮಾಜಕ್ಕೆ ಮುಟ್ಟಿಸಬೇಕು, ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಹೋಗಬೇಕಾಗುತ್ತದೆ. 500 ವರ್ಷಗಳ ಹಿಂದೆಯೇ ಶ್ರೇಷ್ಠ ವಿಚಾರಗಳನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ, ಅದನ್ನ ನಾವು ನೀವು ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು.
ಮಾಜಿ ಶಾಸಕ ಬಿಸಿ ನಾಗೇಶ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಲಿಂಗರಾಜು, ತಹಸೀಲ್ದಾರ್ ಡಾ ಮಂಜುನಾಥ್, ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿನಾರಾಯಣ್, ಕುರುಬ ಸಮಾಜದ ತಾಲೂಕು ಅಧ್ಯಕ್ಷ ಚಂದ್ರೇಗೌಡ, ಮುಖಂಡರಾದ ರವಿಕುಮಾರ್ ಇತರರು ಇದ್ದರು. ತುಮಕೂರಿನ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಅದೃಷ್ಟ ಶಾಲಿಗೆ 100 ಗ್ರಾಂ ಚಿನ್ನದ ಬಿಸ್ಕಟ್ ನೀಡಲಾಯಿತು. ಮಲಬಾರ್ ಗೋಲ್ಡ್ ಮತ್ತು ಡೈಮಂಡ್ಸ್ ದೀಪಾವಳಿ ಹಬ್ಬದ ಕೊಡುಗೆಯ ಮೊದಲನೇ ವಾರದ ಅದೃಷ್ಟ ಶಾಲಿ ತುಮಕೂರಿನ ಮಲಬಾರ್ ಮಳಿಗೆಯಲ್ಲಿ ಬಹುಮಾನ ಪಡೆದರು. ತುಮಕೂರಿನ ಡಾಕ್ಟರ್ ಕೆಎಲ್ಎನ್ ಮೂರ್ತಿ ಅವರಿಗೆ ಬಹುಮಾನವಾಗಿ 100 ಗ್ರಾಂ ಚಿನ್ನದ ಬಿಸ್ಕತ್ ಅನ್ನು ನೀಡಿ ಅಭಿನಂದಿಸಲಾಯಿತು. ತುಮಕೂರು ಸಂಸ್ಥೆ ಮುಖ್ಯಸ್ಥ ನಿಜಾಂ ಹಾಗೂ ಸಿಬ್ಬಂದಿ ಈ ವೇಳೆ ಹಾಜರಿದ್ದರು. ದೀಪಾವಳಿ ಹಬ್ಬದ ಅಂಗವಾಗಿ ಮಲಬಾರ್ ಗೋಲ್ಡ್ ಮತ್ತು ಡೈಮಂಡ್ಸ್ ಭಾರತಾದ್ಯಂತ ಇರುವ ಸಂಸ್ಥೆಗಳ ಶೋರೂಂಗಳಲ್ಲಿ 30,000 ಮೌಲ್ಯದ ಚಿನ್ನ ಹಾಗೂ 25,000 ವಜ್ರಾಭರಣ ಖರೀದಿಸಿದವರಿಗೆ ವಿಶೇಷ ಕೊಡುಗೆ ನೀಡುತ್ತದೆ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವತಿಯಿಂದ ಈ ದೀಪಾವಳಿಯಲ್ಲಿ ಅದೃಷ್ಟವಂತ ವಿಜೇತರಿಗೆ 100 ಕೆಜಿವರೆಗೂ ಗೋಲ್ಡ್ ಅನ್ನು ವಿತರಣೆ ಮಾಡುವ ಒಂದು ಸ್ಕೀಮ್ ಅನ್ನು ಹಮ್ಮಿಕೊಂಡಿದ್ದೆವು. ಅದರಲ್ಲಿ ನಮ್ಮ ತುಮಕೂರಿನ ನಮ್ಮ ಗ್ರಾಹಕರಾದ ಕೆಎಲ್ಎನ್ ಮೂರ್ತಿರವರಿಗೆ ಮೊದಲನೇ ವಾರವೇ ಈ ಅದೃಷ್ಟ ಒಲಿದು ಬಂದಿರುವುದು ನಮಗೆ ತುಂಬಾ ಸಂತೋಷವಂತಂದಿದೆ. ಅವ್ರಿಗೆ ಈ ದಿನ ನಾವು ಆ ಗೋಲ್ಡ್ ಕಾಯಿನ್ ಅನ್ನು ಕೊಟ್ಟು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಥ್ಯಾಂಕ್ ಯು. ಇದರಲ್ಲಿ ತುಮಕೂರಿನ ಗ್ರಾಹಕ ಡಾಕ್ಟರ್ ಕೆಎಲ್ಎನ್ ಮೂರ್ತಿ ಅದೃಷ್ಟ ಶಾಲಿಯಾಗಿ ಈ ಕೊಡುಗೆ ಪಡೆದಿದ್ದಾರೆ. ನಾವು 150,000 ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಲ್ಲಿ ಪರ್ಚೇಸ್ ಮಾಡಿದ್ವಿ. ನಮಗೆ ಕಾಲ್ ಬಂದಾಗ ತುಂಬಾ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಹಾಗಾಗಿ ಯಾವಾಗಲೂ ಈ ಶೋರೂಮ್ ಪ್ರಾರಂಭ ಆದಾಗಿಂದ ಕೂಡ ನಾವು ಇಲ್ಲೇ ಪರ್ಚೇಸ್ ಮಾಡ್ತಾ ಬಂದಿದ್ದೀವಿ. ಇಲ್ಲಿ ಡಿಸೈನ್ಸ್ ಇರಬಹುದು ಅಥವಾ ಇಲ್ಲಿಯ ಎಂಪ್ಲಾಯೀಸ್ ನೋಡ್ಕೊಳ್ಳೋ ಅಂತಹ ಅವ್ರು ಕೊಡೋ ಅಂತ ಹಾಸ್ಪಿಟಾಲಿಟಿ ಇರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಇಷ್ಟ ಆಗುತ್ತೆ. ತುಂಬಾ ವಿಶೇಷವಾದಂತಹ ವಿಶಿಷ್ಟವಾದಂತಹ ಡಿಸೈನ್ಸ್ ಇದೆ. ಹಾಗಾಗಿ ಇಲ್ಲೇ ಪರ್ಚೇಸ್ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ನಮ್ಗಂತೂ ತುಂಬಾ ಸಂತೋಷ ಆಗಿದೆ. ಹಾಗೂ ಎಲ್ರಿಗೂ ಕೂಡ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರತಿಯೊಬ್ಬರಿಗೂ ಕೂಡ ನಾವು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅಕ್ರಮ ಆರೋಪದ ಹಿನ್ನೆಲೆಯಲ್ಲಿ ನೆಲಮಂಗಲ ತಾಲೂಕು ಕುಲವನಹಳ್ಳಿ ಗ್ರಾಮ ಪಂಚಾಯಿತಿಗೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಗ್ರಾಮ ಪಂಚಾಯಿತಿಗಳು ಇರುವುದು ಗ್ರಾಮೀಣ ಭಾಗದ ಜನರಿಗೆ ಮೂಲಭೂತ ಸೌಲಭ್ಯ ಒದಗಿಸಿ ಗ್ರಾಮಗಳ ಅಭಿವೃದ್ಧಿ ಮಾಡೋಕೆ. ಆದರೆ ಗ್ರಾಮ ಪಂಚಾಯಿತಿಗಳಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗದೇ ಇರುವುದು ಮಾತ್ರ ವಿಪರ್ಯಾಸ. ಆಗಾಗ ಗ್ರಾಮ ಪಂಚಾಯಿತಿಗಳಲ್ಲಿ ಅಕ್ರಮದ ಸದ್ದು ಕೇಳಿಸುತ್ತಲೇ ಇರುತ್ತೆ. ನೆಲಮಂಗಲ ತಾಲೂಕಿನ ಕೊಲುವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಮಾತುಗಳು ಕೇಳಿಬಂದಿವೆ. ಹೌದು, ಕೊಲುವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲೇಔಟ್ಗಳು, ವೇರ್ಹೌಸ್ಗಳು ಅಕ್ರಮವಾಗಿ ತಲೆ ಎತ್ತುತ್ತಿರುವ ಬಗ್ಗೆ ಲೋಕಾಯುಕ್ತ ಸಂಸ್ಥೆಗೆ ದೂರು ಬಂದಿರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿ ಎಚ್ಎನ್ ಶ್ರೀನಿವಾಸ್ ಮೂರ್ತಿ, ಎರಡನೇ ದರ್ಜೆ ತಹಸೀಲ್ದಾರ್ ರಮೇಶ್, ಕಂದಾಯ ನಿರೀಕ್ಷಕರು, ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಕೊಲುವನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ತಲೆ ಎತ್ತಿರುವ ಲೇಔಟ್ ಮತ್ತು ವೇರ್ಹೌಸ್ಗಳಿಗೆ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ನಡೆಸಿ ದಾಖಲೆ ಪತ್ರಗಳನ್ನ ಪರಿಶೀಲನೆ ನಡೆಸಿದ್ರು. ತಲೆ ಕಟ್ಕೊಂಡಿದ್ದಾರೆ. ಅಂಡ್ ಗ್ರಾಮ ಪಂಚಾಯಿತಿಯಲ್ಲಿ ಆ ವೇರ್ಹೌಸ್ಗಳಿಗೆ ಸರಿಯಾಗಿ ಟ್ಯಾಕ್ಸ್ ಫಿಕ್ಸ್ ಮಾಡಿಲ್ಲ, ಟ್ಯಾಕ್ಸ್ ತಗೊಂಡಿಲ್ದೇ ಬಹಳ ಅವ್ಯವಹಾರ ಆಗಿದೆ. ಇದ್ರ ಬಗ್ಗೆ ಲೋಕಾಯುಕ್ತ ಸಂಸ್ಥೆಯಿಂದ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಒಂದು ಗೌರ್ಮೆಂಟ್ ಆರ್ಡರ್ ಮಾಡಿ ನಮಗೆ ಲೋಕಾಯುಕ್ತ ಸಂಸ್ಥೆಗೆ ಇಂಥ ಎನ್ಕ್ವೈರಿ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅಂಡ್ ಲೋಕಾಯುಕ್ತ ಸಂಸ್ಥೆಯಿಂದ ನಾನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಲಸ ಮಾಡ್ತಾ ಇರೋ ಎಚ್ಎನ್ ಶ್ರೀನಿವಾಸ್ ಮೂರ್ತಿ ಇವತ್ತಿನ ದಿವಸ ಸ್ಥಳ ತನಿಖೆಗಾಗಿ ಬಂದಿದ್ದೇನೆ. ಇದು ಸ್ಥಳ ತನಿಖೆಯನ್ನು ಮಾಡಿಕೊಂಡು ಸ್ಥಳ ತನಿಖೆಯ ಬೇಸ್ ಮೇಲೆ ಮತ್ತೆ ಈ ಎಲ್ಲ ಕನೆಕ್ಟೆಡ್ ಡಿಪಾರ್ಟ್ಮೆಂಟ್ಗಳು ಯಾವ ದಾಖಲೆಗಳನ್ನು ಒದಗಿಸ್ತಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಇಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನಮ್ಮ ಲೋಕಾಯುಕ್ತ ಸಂಸ್ಥೆಗೆ ನಾನು ತಾಂತ್ರಿಕ ವರದಿಯನ್ನು ಸಲ್ಲಿಸ್ತೀನಿ. ತಾಂತ್ರಿಕ ವರದಿಯನ್ನು ಸಲ್ಲಿಸಿದ ಮೇಲೆ ಮುಂದೆ ಎನ್ಕ್ವೈರಿ ಆಫೀಸರ್ಸು ಜಡ್ಜಸ್ಸು ಅವರು ಒಂದಿನ ಆಕ್ಷನ್. ಈಗ ಯಾರು ಈ ಜಾಗನ
ಕೊಲುವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೈಲಾಶ್ ಹಾಗೂ ಈ ಹಿಂದೆ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ಗಂಗಾಧರಯ್ಯ ಸೇರಿಕೊಂಡು ಪಂಚಾಯಿತಿ ವ್ಯಾಪ್ತಿಯ ಬಿಲ್ಲನಕೋಟೆ, ಹೊಸಹಳ್ಳಿ, ದೊಡ್ಡೇರಿ, ತಿಪ್ಪಗೊಂಡನಹಳ್ಳಿ ಗ್ರಾಮಗಳಲ್ಲಿ ಸುಮಾರು 5ಕ್ಕೂ ಹೆಚ್ಚು ಲೇಔಟ್ ನಿರ್ಮಾಣಕ್ಕೆ ಅಕ್ರಮವಾಗಿ ಅನುಮತಿ ನೀಡಿದ್ದಾರಂತೆ. ಅಲ್ಲದೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ 50ಕ್ಕೂ ಹೆಚ್ಚು ವೇರ್ಹೌಸ್ಗಳಿದ್ದು ಕೆಲವು ಜಾಗಕ್ಕೆ ಕನ್ವೆನ್ಷನ್ ಆಗದೆ ತಲೆಯೆತ್ತಿವೆ. ಅಲ್ಲದೆ ವೇರ್ಹೌಸ್ಗಳಿಂದ ಪಂಚಾಯಿತಿಗೆ ಬರಬೇಕಾದ ಕೋಟಿ ಕೋಟಿ ಟ್ರಕ್ಸ್ಗೂ ಕೊಕ್ಕೆ ಹಾಕಿ ನಷ್ಟ ಉಂಟುಮಾಡಿ ಅವ್ಯವಹಾರ ನಡೆಸುತ್ತಿದ್ದಾರೆಂದು ಪಂಚಾಯಿತಿ ಸದಸ್ಯರಾದ ಜಗದೀಶ್ ಹಾಗೂ ಕೆಂಪಯ್ಯ ಕಳೆದ 8 ತಿಂಗಳ ಹಿಂದೆ ಗ್ರಾಮಾಭಿವೃದ್ದಿ ಪಂಚಾಯತ್ ರಾಜ್ ಇಲಾಖೆಗೆ ದೂರು ನೀಡಿದ್ರು. ಇದನ್ನು ಇಲಾಖೆ ಪರಿಶೀಲನೆ ನಡೆಸಿ ಲೋಕಾಯುಕ್ತ ಸಂಸ್ಥೆಗೆ ತನಿಖೆ ನಡೆಸಲು ವರ್ಗಾಯಿಸಿತು. ಈಗ ಲೋಕಾಯುಕ್ತ ಅಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಜಗದೀಶ್ ಮತ್ತು ಕೆಂಪಯ್ಯಗೆ ಅಧ್ಯಕ್ಷ ಕೈಲಾಶ್ ಒತ್ತಡ ಹೇರಿ ಬಾಯಿ ಮುಚ್ಚಿಸಲು ಯತ್ನಿಸಿದ್ದಾರೆಂದು ಆರೋಪಿಸಿದ್ದಾರೆ. ತುಂಬಾನೇ ಅವ್ಯವಹಾರ ನಡೀತಾ ಇದೆ. ಅದ್ರದ್ದು ನಾರ್ಮಲ್ ಆಗಿ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಲೇಔಟ್ಸ್ ಆಗಿದೆ, ಗೋಡನ್ಗಳು ಏನು ಪರ್ಮಿಷನ್ ಆಗಿಲ್ಲ, ಕನ್ವರ್ಷನ್ ಆಗಿಲ್ಲ, ಆ ಥರದ್ದೆಲ್ಲ ಇತ್ತು. ನಾವು ಖಂಡಿಸಿದಾಗ ನಮ್ಮ ಬಾಯಿ ಮುಚ್ಚಿಸೋಕೆ ಪ್ರಯತ್ನ ಪಟ್ಟರು. ನಮ್ಮ ಅಧ್ಯಕ್ಷರು ಆಗ್ಬೋದು ಮತ್ತು ಪಿಡಿಯು ಆಗ್ಬೋದು. ಅದನ್ನು ನಾವು ಕೆಂಪಣ್ಣವರು ಬಂದ್ಬಿಟ್ಟು ಆರ್ ಡಿ ಪಿ ಎಗೆ ಕಂಪ್ಲೇಂಟ್ ಮಾಡಿ ಕೆಲವೊಂದು ದಾಖಲೆ ಸಮೇತ ಅವ್ರಿಗೆ ಕೊಟ್ವಿ. ಇಲ್ಲಿ ನಮ್ಮ ಪಂಚಾಯತಿಗೆ ಕೋಟ್ಯಾಂತರ ರೂಪಾಯಿ ಅನ್ಯಾಯ ಆಗಿದೆ. ಹೇಳಬೇಕು ಅಂದರೆ 10 ರೂಪಾಯಿ ಬರೋ ಜಾಗದಲ್ಲಿ 2 ರೂಪಾಯಿ ಟ್ಯಾಕ್ಸ್ ಕೊಡೋದು, 5 ರೂಪಾಯಿ ಜೋಗ ಇಟ್ಕೊಡೋದು, ಅವ್ರಿಗೊಂದು 2 ರೂಪಾಯಿ 3 ರೂಪಾಯಿ ಉಳಿಸೋದು ಅಂದರೆ ಸಮಗ್ರವಾಗಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಾವು ಅಭಿವೃದ್ಧಿ ಪಡಿಸೋದೇ ನಮ್ಮ ಧ್ಯೇಯ ಆಗಿರೋದನ್ನ ನಮ್ಮ ಕುಂಟು ಆಗಿತ್ತು. ಅದ್ರ ಬಗ್ಗೆ ಇದನ್ನ ಅವ್ಯವಹಾರನ ಖಂಡಿಸಿಕೊಂಡು ನಾವು ಆರ್ ಡಿ ಪಿ ಎಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಇವತ್ತು ನಮ್ಮ ಅದ್ರ ಮುಖಾಂತರ ಇವತ್ತು ಲೋಕಾಯುಕ್ತ ಅವರು ಬಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನಮ್ಮ ಈ ಭ್ರಷ್ಟರನ್ನ ಯಾವುದೇ ಕಾರಣದ ರಕ್ಷಿಸಿದಂಗೆ ಅದುವರೆಗೂ ನ್ಯಾಯ ಸಿಗಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ನಾವು ಹೇಳಕ್ಕೆ. ಎಷ್ಟು ಲೇಔಟ್ ಆಗಿದೆ, ಎಷ್ಟು ಗೋಡನ್ ಇದೆ? ಸುಮಾರು 63 ಗೋಡನ್ ಇದೆ. ನಮ್ಮಲ್ಲಿ 5 ಲೇಔಟ್ ಇದೆ. ಅಷ್ಟು ಕೂಡ ಅಕ್ರಮವಾಗಿದೆ. ಕೆಲವೊಂದು ಗೋಡನ್ಗಳು ಲೀಗಲ್ ಆಗಿದೆ, ಆದರೆ ಟ್ಯಾಕ್ಸ್ ಸರಿಯಾಗಿ ಕೊಡ್ತಾ ಇಲ್ಲ, ಕನ್ವರ್ಷನ್ ಆಗಿಲ್ಲ, ಸಂಬಂಧಪಟ್ಟ ಇಲಾಖೆಗಳಲ್ಲಿ ನಕ್ಷೆ ಅನುಮೋದನೆಗಳು ಇವೆಲ್ಲ ಮಾಡಿಕೊಂಡಿಲ್ಲ. ಈ ತರದ ಅಕ್ರಮಗಳು ನಡೆದಿದೆ. ಒಟ್ಟಾರೆ ಗ್ರಾಮ ಪಂಚಾಯಿತಿಯ ಅಕ್ರಮ ಲೋಕಾಯುಕ್ತರ ಅಂಗಳಕ್ಕೆ ಹೋಗಿದೆ. ಇಲ್ಲಿ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.